ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಕುಂಚ ಪರಿವಾರ ಹಾಗೂ ಕುಚಟಿಗೆ ಸಂಘ ಎಲ್ಲ ಪದಾಧಿಕಾರಿಗಳು, ಶಾಂತವೀರ ಮಹಾಸ್ವಾಮೀಜಿ, ಹನುಮಂತನಾಥ ಸ್ವಾಮೀಜಿ ಎಲ್ಲರೂ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಕುಂಚಟಗಿ ಸಮಾಜದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಮಾರಂಭ ಅದ್ಧೂರಿಯಾಗಿ ನೆರವೇರಿತು. ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಸನ್ಮಾನಿಸಿ ಗೌರವಿಸಲಾಗಿತ್ತು. ಮತ್ತು ಕುಂಚಿಟಿಗರ ಸಂಘ ಸುಮಾರು 16 ವರ್ಷಗಳಿಂದ ಬಹಳ ಸತತವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು, ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ತಾ ಬಂದಿದ್ದಾರೆ. ಜನಾಂಗದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಿರತಕ್ಕಂಥ PUC ಮತ್ತು SSLC ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ ರ್ಯಾಂಕ್ಗಳು ಸಹ ಬಂದಿರತಕ್ಕಂಥ ಜನಾಂಗದ ವಿದ್ಯಾರ್ಥಿಗಳಿಗೆ ಬೆಂತಟ್ಟತಕ್ಕಂಥ ಕೆಲಸವನ್ನು ಸತತವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಘದ ಪದಾಧಿಕಾರಿಗಳು, ಎಲ್ಲ ಜನಾಂಗದ ನಾಯಕರುಗಳು ಸಹ ಕಾರಣೀಭೂತರಾಗಿದ್ದಾರೆ. ಅವರು ಇವತ್ತು ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಅಭಿನಂದನಾರ್ಹರು. ಅವ್ರನ್ನೆಲ್ಲರೂ ಸಹ ಅಭಿನಂದಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕುಂಚಿಟಿಗರದ್ದು ಏನಾಗಿದೆ, ಸ್ಟೇಟಲ್ಲಿ ನಾವು OBC ಇದ್ದೀವಿ, ಬ್ಯಾಕ್ವರ್ಡ್ ಇದ್ದೀವಿ, ಬ್ಯಾಕ್ವರ್ಡ್ ಟ್ಯಾಗ್ ಇದೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ OBC ಟ್ಯಾಗ್ ಇನ್ನೂ ಬಂದಿಲ್ಲ. ಅದು ಕಾರಣಗಳು ಗೊತ್ತಿದೆ. ಈ ನಾವು ಸಹ ಹೋರಾಟ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ಸರ್ಕಾರದ ಮೇಲೂ ಸಹ ಒತ್ತಡ ಹಾಕಿದ್ದೀವಿ. ಸೆಂಟ್ರಲ್ ಸರ್ವಿಸಸ್ಗೂ ಸಹ, ಸೆಂಟ್ರಲ್ ರಿಕ್ರೂಟ್ಮೆಂಟ್ನಲ್ಲೂ ಸಹ ಕುಂಚಿಟಿಗರನ್ನ OBC ಇದಕ್ಕೆ ಸೇರಿಸ್ಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಇನ್ನು ಕೆಲವೇ ದಿನದಲ್ಲಿ ಅದು ಸಹ ಸಾಕಾರಗೊಳ್ಳುತ್ತದೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ. 16ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕುಂಚ ಪರಿವಾರದ ಎಲ್ಲ ಸ್ನೇಹಿತರು ಬಹಳ ಅದ್ಧೂರಿಯಾಗಿ ಒಪ್ಪಿಕೊಂಡಿದ್ದಾರೆ. ಸುಮಾರು 500 ಹೆಚ್ಚಿನ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರಿಗೆ ಸನ್ಮಾನಿಸಿ ಒಂದಿಷ್ಟು ಬೆಂದಂತಕ್ಕಂಥ ಕೆಲಸ ಮಾಡಿದ್ದೆ. ನಿಜವಾಗಲೂ ಇನ್ನಿಷ್ಟು ಆಗಲಿ, ಈ ಕೆಲಸ ಇನ್ನಷ್ಟು ಆಗಲಿ, ಸಮಾಜದಲ್ಲಿ ಇನ್ನಷ್ಟು ಮಕ್ಕಳನ್ನು ಗುರುತಿಸಿ ಮುಖ್ಯವಾಗಿರ್ತಕ್ಕಂಥ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ತೀವಿ. ಅವರಿಗೆ ನಮ್ಮವಾಗಿ ನಮ್ಮಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇವತ್ತು ಶಾಸಕರಿಗೆ ಆಗಲಿ ಬಂದಿದ್ದಾರೆ, ವೀರಭದ್ರಯ್ಯರು ಹಾಗೆ ಸ್ವಾಮೀಜಿಗಳು ಬರ್ತಿದ್ದಾರೆ, ಮಾಡ್ತಿದ್ದಾರೆ. ನಾನು ಮನೆಯಲ್ಲಿ ವಧುವರ ಅಡ್ಮಿಷನ್ ಕಾರ್ಯಕ್ರಮ ಅಂತ ಫಾರಂ ಇಟ್ಕೊಂಡಿದ್ದೀನಿ. ಫ್ರೀಯಾಗಿ ಒಂದು 1,000 ರೂಪಾಯಿ ಅಂತ ಫೀಸ್ ಮಾಡ್ತೀವಿ. ಯಾವುದೇ ಒಂದು ಉಪಯೋಗಲ್ಲ, ಬ್ರೋಕರ್ ಆಗಲಿ, ಸುಟ್ಟಿಸ್ಕೊಳ್ಳೋದಾಗಲಿ, ಮದುವೆ ಆದರೆ ಬಂದು ನಮಗೆ ಇದು ಮಾಡೋದಾಗಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾಯಿಲ್ಲ. ಅದರಿಂದ ನಾವು ಅವತ್ತಿಂದ ಇವತ್ತಿನವರೆಗೂ ಆ ಕಾರ್ಯಕ್ರಮ ನಾನು ನೋಡ್ಕೋತಾ ಇರ್ತೀನಿ. ಇಷ್ಟು ವರ್ಷಕ್ಕೊಂದು ಸಲ ಇಷ್ಟು ಜನನೂ ಈ ಶ್ರಮ ಬರ್ತಾ ಇರ್ತಾರೆ. ನಮ್ಮ ಮನೆ ಇರೋದು ಬಂದು MA ಕಾಲೋನಿ ಲೆಕ್ಕೇರೆ, ಮನೆ ನಂಬರ್ 101. ನನ್ನ ಫೋನ್ ನಂಬರು ಎಲ್ಲ ಪಾಂಪ್ಲೆಟ್ಗಳಲ್ಲೆಲ್ಲ ಇದೆ. ನಿಮ್ಮ ಹೆಸರು?
ಅರವತ್ತು. ನೀವು ಎಷ್ಟು ವರ್ಷದಿಂದ ಈ ಇದು ಸಂಸ್ಥೆಗೆ ಮಾಡಿ? ಯಾರು? ಶಿವಭದ್ರಯ್ಯ. ಸ್ಟಾರ್ಟ್ ಆಗಿದ್ದು ನಿಮ್ಮ ಮನೆ? ಹೌದು. ನನ್ನ ಹೆಸರು ಭವ್ಯಶ್ರೀ ಅಂತ. ನಾನು ತುಮಕೂರು ಜಿಲ್ಲೆ ಶಿರಾ ತಾಲೂಕಿಂದ ಬಂದಿರೋದು. ನನ್ನ ಪರ್ಸೆಂಟೇಜ್ ಬಂದುಬಿಟ್ಟು 95.68. ನಾನು ಶಾಂತಕೃಷ್ಣನ್ ಇಂಗ್ಲೀಷ್ ಮೀಡಿಯಮ್ ಅನ್ನೋ ಒಂದು ಸ್ಕೂಲಿಂದ ಬಂದಿರೋದು. ನಾನು ಜಾಸ್ತಿ ಏನು ಓದ್ತಾ ಇರಲಿಲ್ಲ, ಒಂದು 3-4 ಅವರ್ಸೇ ಓದ್ತಾ ಇದ್ದೆ. ಟೆಂತ್ ತುಂಬ ಈಸಿ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ, ತುಂಬ ಚೆನ್ನಾಗಿ ಸ್ಕೋರ್ ಮಾಡಿರಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದುಕೊಡ್ರಿ.